खंडिता इवरु पेसीएम अंत क्यू आर कोड पोस्टर अंटिसि अल्ली नावु सक्सेस आगिबिट्वि अंदमेले असेंब्ली चुनावणेयल्लू कूड इवरु ओंदु स्मार्ट कार्ड ಒಂದೊಂದು ಕ್ಷೇತ್ರದಲ್ಲಿ 50,000 60,000 ಹಂಚಿ ಅದರಲ್ಲಿ ನಾವು ಓಟ್ ಹಾಕಿ ಗೆದ್ದುಬಿಟ್ಟಿದ್ದೀವಿ ಅಂದಮೇಲೆ ಅದೇ ಏಜೆನ್ಸಿನ ಇಟ್ಕೊಂಡು ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಯಾರು ಹಿಂದೆ ಮೇಕೆದಾಟಿಂದ ಶುರು ಆಯ್ತಲ್ಲ ಈ ಪೋಸ್ಟರ್ಗಳದು ಅವತ್ತಿಂದ ಶುರು ಆದಂಥ ಆ ಏಜೆನ್ಸಿ ಇವತ್ತು ಅದೇ ಏಜೆನ್ಸಿ ಇವ್ರ ಜೊತೆ ಕೆಲಸ ಮಾಡ್ತಾ ಇದೆ. ಅದೇ ಸಂಪೂರ್ಣ ಮಾಹಿತಿ ನಮಗೂ ಇದೆ. ಆದರೆ ಆ ಥರ ಏಜೆನ್ಸಿಗಳನ್ನ ಜೊತೆಲಿಟ್ಕೊಂಡು ಈ ತರ ಕೆಟ್ಟ ಕೆಲಸ ಮಾಡುವಂತದ್ದು ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನೀವು ಅದರಲ್ಲಿ ಮೇಲುಗೈ ಸಾಧಿಸಿರ್ಬೋದು, ನಾಳೆ ಆ ತರದ 108 ಸಂಸ್ಥೆಗಳು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ಅಂತ ಪಕ್ಷ ನಡೆಸೋರ್ ಮನೆ ಮುಂದೆ ಹೋಗಿ ಕ್ಯೂ ನಿಂತಿದ್ದಾರೆ. ಒಂದು ಕ್ಷಣ ಅವ್ರಿಗೆ ಅವಕಾಶ ಕೊಟ್ರೆ ನಿಮ್ಮ ಪರಿಸ್ಥಿತಿ ಏನಾಯ್ತದೆ ಅಂತದನ್ನ ನೀವು ಯೋಚನೆ ಮಾಡಿ ನೋಡಿ. ಈಗ ನಮ್ಮ ನಾಯಕರು ಯಾವ ರೀತಿ ನಡೆದು ಬಂದಿದ್ದಾರೆ, ಅವರು ಯಾವ ರೀತಿ ನಡೆದು ಬಂದಿದ್ದಾರೆ ಅಂತೇಳಿ ಮಾಧ್ಯಮ ಸ್ನೇಹಿತರು ಕೇಳಿದಂತ ಪ್ರಶ್ನೆಗೆ ತೀಕ್ಷ್ಣವಾಗಿ ಉತ್ತರ ಕೊಟ್ಟರೋದು ಹೌದು. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋದ್ರೆ ನಮ್ಮ ನಾಯಕರ ಬಗ್ಗೆನೂ ಅವ್ರು ಹೇಳಿದ್ದಾರೆ. ಇವ್ರ ಕಾರ್ಪೊರೇಷನ್ ಅಲ್ಲಿ ಕಸ ಹೊಡಿತಿದ್ದವರು ಅಂತ. ಸೊ ಒಂದೊಂದು ಶಬ್ದಗಳನ್ನ ಉಪಯೋಗಿಸ್ಬೇಕಾದ್ರೆ ಯಾರು ನಾವೇನ್ ಮಾತಾಡ್ತೀವಿ ನಮ್ಗೇನು ಉತ್ತರ ಬರ್ತದೆ ಅನ್ನೋದನ್ನ ಫಸ್ಟ್ ಅವರು ಅರ್ಥ ಮಾಡ್ಕೋಬೇಕು. ಅವರು ಇವತ್ತು ಅಧಿಕಾರದಲ್ಲಿರುವಂತವ್ರು ಇದನ್ನ ಹೇಳದಂತ ಸಂದರ್ಭದಲ್ಲಿ ಅದು ಹೇಳಿದ್ದಾರೆ. ಆದರೆ ನಾನು ಒಟ್ಟಾರೆ ಹೇಳೋದು ನಾಯಕರುಗಳ ಒಂದು ಚರ್ಚೆ ಬೇರೆ ರೀತಿಯಾದರೆ ಈ ಥರ ದಿಕ್ ತಪ್ಪಿಸುವಂಥದ್ದು ಬೇರೆ ಬೇರೆ ಪುಂಡ್ರನ್ನ ಪುಡಾರಿಗಳನ್ನ ಇಟ್ಟುಕೊಂಡು ಈ ಥರದ ಚರ್ಚೆಗಳನ್ನು ಮಾಡಿ ಈ ಥರ ಪೋಸ್ಟರ್ಗಳನ್ನು ಅಂಟಿಸುವಂಥದ್ದು ಸರಿ ಇಲ್ಲ ಅನ್ನೋಂಥದ್ದನ್ನ ಇವತ್ತು ಹೇಳಲಿಕ್ಕೆ ಕುಳಿತಿದ್ದೇನೆ. ಇದಕ್ಕೆ ಕಡಿವಾಣ ಹಾಕಬೇಕು. ಯಾವ ಕುಮಾರಣ್ಣ ಯಾವ ವಿಚಾರದಲ್ಲಿ ಮಾತಾಡಿದ್ದಾರೆ? ದಾಖಲೆ ಇಟ್ಕೊಂಡೇ ಮಾತಾಡಿದ್ದಾರೆ. ದಾಖಲೆ ಕೊಡುವಂತ ಸಂದರ್ಭ ಬಂದಾಗ ದಾಖಲೆನ ಕೊಟ್ಟು ಇದ್ದಾರೆ ಇಲ್ಲಿಂದ. ಇವತ್ತು ಸರ್ಕಾರಕ್ಕೆ ಯಾಕೆ ಭಯ? ಮಂತ್ರಿಗಳಿಗೆಲ್ಲ ಯಾಕೆ ಭಯ? ಒಂದು ಇಲಾಖೆನಲ್ಲಿ ಒಂದೇನೋ ನಡೆದಿದೆ ಅಂತೇಳಿ ನಮ್ಮ ನಾಯಕರು ಕುಮಾರಣ್ಣ ಸೂ ಅಂದ ತಕ್ಷಣ ಯಾಕೆ ಅದರ್ತೀರಿ? ನಿಮ್ಮ ಇಲಾಖೆನಲ್ಲಿ ಅದಾಗಿದ್ರೆ ತಾನೆ, ಯಾಕೆ ಭಯ ನಿಮಗೆ? ದಾಖಲೆನೇ ಬಿಡಲಿ ಬಿಡಿ, ದಾಖಲೆನೇ ಇಟ್ಕೊಳ್ಳಿ ಬಿಡಿ. ನೀವೇನು ಮಾಡಿಲ್ಲ ಅಂದಮೇಲೆ ನಿಮಗೆ ಭಯ ಯಾಕೆ? ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ದಾಖಲೆಗಳನ್ನು ನಿಮಗೆ ತೋರಿಸಿದಾರಲ್ಲ ಕುಮಾರಣ್ಣವರು. ಅವರು ಪತ್ರಿಕಾಗೋಷ್ಠಿ ಮಾಡಬೇಕಾಗ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಮಾತನಾಡಬೇಕಾಗ್ಲಿ ದಾಖಲೆಗಳನ್ನು ತೋರಿಸಿನೇ ಮಾತನಾಡಿದಾರಲ್ಲ. ಅಥವಾ ನೀವೇ ಕೇಳಿಬಿಡಿ ಯಾವ ದಾಖಲೆ ಬೇಕು ಅಂತ, ಆ ದಾಖಲೆ ಕೊಡಿಸೋಣ. ಅವ್ರು ಹೇಳ್ತಾರೆ ಇದೇ ಪೆನ್ ಡ್ರೈವ್ಗೆ ಕುಮಾರಣ್ಣನೇ ಉತ್ತರ ಕೊಟ್ಟಿದ್ದಾರೆ. ನಮಗೂ ಗೊತ್ತಿದೆ ಪಾಪ, ಯಾರ್ಯಾರು ಸ್ನೇಹಿತರುಗಳು ಅಯ್ಯೋ ಅದೆಲ್ಲ ಯಾಕೆ, ಅದ್ಯಾಕೆ ಮುಂದುವರಿಸ್ತೀರಿ, ಅದನ್ನೆಲ್ಲ ಯಾಕೆ, ತೀರಾ ಅಡ್ವಾನ್ಸ್ ಆಗೋಯ್ತು, ಇನ್ನು ಸರ್ಕಾರ ಬಂದು 2 ತಿಂಗಳಾಗಿಲ್ಲ 3 ತಿಂಗಳಾಗಿಲ್ಲ, ನೀವು ಯಾಕೆ ಹಿಂಗೆಲ್ಲ ಮೇಲ್ ಬೀಳ್ತೀರಿ, ಸ್ವಲ್ಪ ಸಮಾಧಾನ ಇರಿ ಅಂತೇಳಿ ಸಮಾಧಾನ ಮಾಡಿದವರು ಅಲ್ಲೇ ಇದ್ದಾರೆ. ಸಂದರ್ಭ ಬಂದಾಗ ಅದನ್ನು ತೋರಿಸ್ತೀನಿ ಬಿಡ್ತೀನಿ ಅಂತ ಹೇಳಿದಾರಲ್ಲ.
ಕೊಡ್ತಾರೆ.